ತಾಯಿ ಮಗಳ ಸಜೀವ ದಹನ ಆದ ನಂತರ ರಾಜ್ಯಾದ್ಯಂತ ಕೂಡ ನಿಮ್ಮ ಪಬ್ಲಿಕ್ ಟಿವಿ ಮೆಗಾ ರಿಯಾಲಿಟಿ ಚೆಕ್ಗಳನ್ನ ಮಾಡ್ತಾ ಇತ್ತು ಎಲ್ಲಿ ಏನ್ ಸಮಸ್ಯೆ ಇದೆ ಅಂತ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಕೋಲಾರದಲ್ಲಿ ಕೂಡ ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ ಕೈಗೆ ಸಿಗೋಷ್ಟು ಕೆಳಗಡೆ ನೇತಾಡ್ತಾ ಇದ್ದ ವಿದ್ಯುತ್ ಲೈನ್ ಅನ್ನ ಅಲ್ಲಿನ ಸಿಗ್ಬಂದಿ ಸರಿಪಡಿಸಿದ್ದಾರೆ ವರದಿ ಪ್ರಸಾರ ಆಗ್ತಾ ಇದ್ದ ಹಾಗೆ ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ಸರಿಪಡಿಸೋ ಕೆಲಸವನ್ನು ಮಾಡಿದ್ದಾರೆ ಕೆಜಿಎಫ್ ನ ಬೇತಮಂಗಲದಲ್ಲೂ ಕೂಡ ಅನಾಹುತ ಆಗ್ಬಿಡುತ್ತೆ ಅನ್ನೋ ಆತಂಕದಲ್ಲೇ ವರದಿಯನ್ನ ನಾವು ಮಾಡಿದ್ವಿ ಫೈನಲಿ ಈಗ ಅಲ್ಲಿನ ಅಧಿಕಾರಿಗಳು ಕೂಡ ಸಿಬ್ಬಂದಿಗಳ ವರ್ಗ ಕೂಡ ಎಚ್ಚೆತ್ಕೊಂಡಿದ್ದಾರೆ ಇಲ್ಲೂ ಕೂಡ ನಿಮ್ಮ ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ ಇಲ್ಲೂ ಕೂಡ ಅಪಾಯಕ್ಕೆ ಹೇಗೆ ಆಹ್ವಾನ ಕೊಡ್ತಾ ಇದೆ ಹೇಗೆ ಜನರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಪ್ರಾಣಗಳೇ ಹೋಗುವ ಸಾಧ್ಯತೆ ಇದೆ ಅಂತ ನಾವು ವರದಿಯನ್ನು ಮಾಡಿದ್ವಿ ಅಲ್ಲಿ ಹೇಗೆ ಆ ವಯರ್ಗಳು ಅಪಾಯಕ್ಕೆ ಆಹ್ವಾನ ಕೊಡ್ತಾ ಇದೆ ಅನ್ನೋದನ್ನ ತಿಳಿಸಿದ್ವಿ ನಮ್ಮ ವರದಿಯ ಇಂಪ್ಯಾಕ್ಟ್ ಈಗ ಕೋಲಾರದಲ್ಲಿ ಕೂಡ ಆಗಿದೆ ತಕ್ಷಣಕ್ಕೆ ಸರಿಪಡಿಸೋ ಕೆಲಸವನ್ನ ಅಲ್ಲಿನ ಸಿಬ್ಬಂದಿಗಳು ಮಾಡಿದ್ದಾರೆ ಸರಿಪಡಿಸಿದ್ರು ಹೇಳ್ತಾ ಇದೀವಿ ಸರಿಪಡಿಸ್ತೇ ಇದ್ರು ಕೂಡ ಯಾಕೆ ಸರಿಪಡಿಸ್ತಾ ಇಲ್ಲ ಏನ್ ಪ್ರಾಬ್ಲಮ್ ಅಂತ ಕೂಡ ಕೇಳೋ ಕೆಲಸವನ್ನ ನಿಮ್ಮ ಪಬ್ಲಿಕ್ ಟಿವಿ ಮಾಡ್ತಾರೆ ಗಮನಿಸ್ತಾ ಇದ್ವಿ ನಾವು ಬೆಂಗಳೂರಿನಲ್ಲಿ ಮಾತ್ರ ಇಲ್ಲಿ ಇತರದ್ದು ಅಪಾಯಕಾರಿ ತಂತಿಗಳು ಟ್ರಾನ್ಸಿಷನ್ ಬಾಕ್ಸ್ ಟ್ರಾನ್ಸ್ಫಾರ್ಮರ್ಗಳು ಇಲ್ಲ ರಾಜ್ಯದ ಹಲವು ಕಡೆಗಳಲ್ಲೂ ಇದೇ ಸ್ಥಿತಿ ಇದೆ ನಿಮ್ಮ ಇಚ್ಛಾಶಕ್ತಿಯ ಕೊರತೆಯ ಕಾರಣಕ್ಕೋಸ್ಕರ ಇನ್ನು ಎಷ್ಟು ಜೀವಗಳು ಬಲಿಯಾಗಬೇಕು ಅನ್ನೋ ಪ್ರಶ್ನೆಯನ್ನ ಸ್ಟ್ರೈಟ್ ಕ್ವಶನ್ ಅನ್ನ ಡೈರೆಕ್ಟ್ ಕ್ವಶನ್ ಅನ್ನ ಸಿಬ್ಬಂದಿಗಳಿಗೆ ಹಾಗೂ ಅಧಿಕಾರಿಗಳ ವರ್ಗಕ್ಕೆ ಕೇಳೋ ಕೆಲಸ ಮಾಡಿದ್ವಿ ಫೈನಲಿ ನಮ್ಮ ವರದಿಯ ಇಂಪ್ಯಾಕ್ಟ್ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಕೋಲಾರದಲ್ಲಿ ಕೂಡ ಆಗಿದೆ ಡೀಟೇಲ್ಸ್ ಕೊಡ್ತಾರೆ ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ರವಿ ರವಿ ನಾವು ವರದಿ ಮಾಡೋಕ್ಕೂ ಮುಂಚೆ ಅಲ್ಲಿನ ಸ್ಥಿತಿ ವರದಿ ಮಾಡಿದ ನಂತರ ಎಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ ಅಲ್ಲಿನ ಸಾರ್ವಜನಿಕರು ಏನ್ ಹೇಳ್ತಾ ಇದ್ದಾರೆ ಖಂಡಿತ ಮಮತಾ ಈಗಾಗಲೇ ಕೋಲಾರದಲ್ಲೂ ಕೂಡ ವಿದ್ಯುತ್ ಕಂಬಗಳು ಅದರಲ್ಲೂ ವಿದ್ಯುತ್ ತಂತಿಗಳು ಕೈ ಕೆಟಕ ರೀತಿಯಲ್ಲಿ ಅಪಾಯದ ಹಂಚಿಗೆ ದಾರಿ ಮಾಡಿಕೊಡ್ತಾ ಇದಾವೆ ಅನ್ನೋ ಒಂದು ವರದಿಯನ್ನ ಪಬ್ಲಿಕ್ ಟಿವಿ ಪ್ರಸಾರ ಮಾಡಿತ್ತು ನಾವಿಲ್ಲಿ ನೋಡೋದಾದ ದೃಶ್ಯಗಳಲ್ಲಿ ಈ ತಂತಿಗಳೇನಿದ್ದಾವೆ ಇದು ಕೈಗೆಟುಕುವ ರೀತಿಯಲ್ಲಿ ಇಲ್ಲಿ ನೇತಾಡ್ತಾ ಇದ್ವು ಆದ್ರೆ ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರ ಆದ ಬೆನ್ನಲ್ಲೇ ಈಗಾಗಲೇ ಮೇಲಕ್ಕೆ ಈ ತಂತಿಗಳನ್ನ ಕಟ್ಟುವ ಕೆಲಸವನ್ನ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ಅಂದ್ರೆ ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಕಳೆದ ಎರಡು ದಿನಗಳಿಂದ ಕೂಡ ನಿರಂತರವಾಗಿ ಪಬ್ಲಿಕ್ ಟಿವಿ ಬೆಸ್ಕಾಂ ಏನು ನಿರ್ಲಕ್ಷ್ಯ ಮತ್ತೆ ಅನಾಹುತಕ್ಕೆ ದಾರಿ ಮಾಡಿಕೊಡುವಂತ ಏನು ತಂತಿಗಳು ಈ ವಿರುದ್ಧ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಲಾಗ್ತಾ ಇದೆ ಈ ಬೆನ್ನೆಲ್ಲ ಎಚ್ಚೆತ್ತುಕೊಂಡಂತ ಬೆಸ್ಕಾಂ ಅಧಿಕಾರಿಗಳು ಈಗಾಗಲೇ ಈ ಈ ಒಂದು ಅನಾಹುತಕ್ಕೆ ದಾರಿ ಮಾಡಿಕೊಡುವಂತಹ ಬೆಸ್ಕಾ ತಂತಿಗಳನ್ನ ಮೇಲಕ್ಕೆ ಕಟ್ಟುವ ಮೂಲಕ ಒಂದು ರೀತಿಯಲ್ಲಿ ತಮ್ಮ ಕರ್ತವ್ಯವನ್ನು ಮೆರೆದಿರ್ತಕ್ಕಂಥದ್ದು ಅಂದ್ರೆ ಮೊದಲಿಗೆ ಈ ಕಂಬಿಗಳೇನಿದಾವೆ ಇವು ಕೈಗೆ ಎಟುಕುವ ರೀತಿಯಲ್ಲಿ ನೇತಾಡ್ತಾ ಇದ್ವು ಈಗ ಸದ್ಯಕ್ಕೆ ಮೇಲಕ್ಕೆ ಕಟ್ಟುವ ಮೂಲಕ ಏನು ಸಾರ್ವ ಸಾರ್ವಜನಿಕರು ಮತ್ತೆ ಸ್ಥಳೀಯರಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ಒಂದು ತಂತಿಗಳು ಮೇಲಕ್ಕೆ ಇರ್ತಕ್ಕಂಥದ್ದು ಅಂದ್ರೆ ಅಪಾಯಕ್ಕೆ ದಾರಿ ಮಾಡಿಕೊಡುವಂತ ಅನಾಹುತಕ್ಕೆ ದಾರಿ ಮಾಡಿಕೊಡುವಂತ ರೀತಿಯಲ್ಲಿ ಈಗ ಈ ಒಂದು ತಂತಿಗಳಿದ್ವು ಮಮತಾ ಈಗ ಸದ್ಯಕ್ಕೆ ಸದ್ಯಕ್ಕೆ ಮೇಲಕ್ಕಿರುವ ಮೂಲಕ ಮೇಲಕ್ಕೆ ಕಟ್ಟುವ ಮೂಲಕ ಅನಾಹುತಗಳನ್ನ ತಪ್ಪಿಸಿದೆ ಅಂತಾನೆ ಹೇಳ್ಬೋದಾಗಿದೆ ಮಮತಾ ರೈಟ್ ಧನ್ಯವಾದ ತಮ್ಮೆಲ್ಲಾ ಮಾಹಿತಿಗಾಗಿ ರವಿ